ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರದ ಒಂದು ಹಾಸ್ಟೆಲ್ನ ಅವ್ಯವಸ್ಥೆ ಅಂತ ಹೇಳೋಕ್ಕಾಗುತ್ತಾ, ಅಥವಾ ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತ ಹೇಳೋಕ್ಕಾಗುತ್ತಾ, ಅಥವಾ ಇದು ಕೂಡ ಕಮಿಷನ್ ದಂಧೆಗೆ ಈ ಒಂದು ಹಾಸ್ಟೆಲ್ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಯ್ತು ಅಂತ ಹೇಳಬೇಕು ಗೊತ್ತಾಗ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಸರ್ಕಾರಿ ಕಟ್ಟಡಗಳು ಅಥವಾ ಕೆಲವೊಂದು ಯೋಜನೆಯಲ್ಲಿ ನಿರ್ಮಾಣವಾಗುವಂತಹ ಈ ಹಾಸ್ಟೆಲ್ಗಳಾಗಿರ್ಬೋದು, ಕೆಲವು ಕಟ್ಟಡಗಳಾಗಿರ್ಬೋದು, ನಿಜಕ್ಕೂ ಯಾಕಿಂಥ ಧೋರಣೆಗೆ ಒಳಗಾಗ್ತವೆ ಗೊತ್ತಿಲ್ಲ. ಸರಿಯಾದ ವ್ಯವಸ್ಥೆಗಳಿರಲ್ಲ, ಅದರಲ್ಲಿ ಏನೂ ಇರಲ್ಲ, ಅಷ್ಟು ಅಧ್ವಾನವಾಗಿರ್ತವೆ, ಅದರ ಸ್ಥಿತಿನ ಹೇಳಲಿಕ್ಕಾಗಲ್ಲ. ಆದರೆ ಆ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಆ ಒಂದು ಹಾಸ್ಟೆಲ್ನ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ, ಅದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದ್ರೆ ನೋಡ್ಕೊಂಬನ್ನಿ. ಇನ್ನು ಅವ್ಯವಸ್ಥೆಯ ಆಗರವಾಗಿರುವಂತಹ ವಿದ್ಯಾರ್ಥಿ ನಿಲಯ ಇದು. ಇದೀಗ ಹೇಗೆ ಬದಲಾಗಿದೆ ಅಂತಂದರೆ, ಸುತ್ತಮುತ್ತಲಿರುವಂಥವರೆಲ್ಲರೂ ಕೂಡ ಬಂದೆವು ಅಲ್ಲಿ, ಒಂಥರ ಕುಡುಕರ ತಾಣವಾಗಿದೆ. ಕೋಟಿ ರೂಪಾಯಿ ಸುರಿದಂತಹ ಕಟ್ಟಿದ ಕಟ್ಟಡ ಏನಿದೆ ಇದು, ಇದೆಲ್ಲ ಇವಾಗ ಅವ್ಯವಸ್ಥೆ ಆಗರಾಗಿದೆ, ಜೊತೆಗೆ ಕುಡುಕರ ತಾಣವಾಗಿದೆ. ಎಲ್ಲಿ ನೋಡಿದ್ರು ಕೂಡ ಸರಾಯಿ ಬಾಟಲ್ಗಳು, ಇಸ್ಪೀಟ್ ಎಲೆಗಳು ಎಲ್ಲ ಕಡೆ ಬಿದ್ದಿದ್ದಾವೆ. ಚಲ್ಲಾಪಿಲ್ಲಿಯಲ್ಲಿ ಅವೆಲ್ಲ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀವಿ ಏನಾಗಿದೆ ಅಂತ. ಇನ್ನು ಈ ಬಾಲಕರ ವಿದ್ಯಾರ್ಥಿ ನಿಲಯ ಏನಿದೆ, ಇದು ನಿರುಪಯುಕ್ತವಾಗಿದೆ, ಇಲ್ಲಿ ಯಾರಿಗೂ ಕೂಡ ಅದು ಬೇಕಾಗಿಲ್ಲ. ಶಿಕ್ಷಣ ಇಲಾಖೆಯಿಂದನೂ ಕೂಡ ಅವರು ಅದನ್ನಲ್ಲಿ ಸುಮ್ಮನೆ ಏನೋ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಅನ್ನೋ ಥರ ಆಗಿದೆ. ಆದರೆ ಸರಿಯಾದ ರೀತಿ ಸಿಗಬೇಕಾದವ್ರಿಗೆ ಏನೂ ಸಿಗ್ತಾ ಇಲ್ಲ. ಇಲ್ಲಿ KRDL ಇಲಾಖೆಯಿಂದ ಈ ಒಂದು ಇಲಾಖೆಯಿಂದ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಹಾಸ್ಟೆಲ್ ವ್ಯವಸ್ಥೆ ಅವ್ಯವಸ್ಥೆ ಇದು. ಇವತ್ತು ನಾವು ನಿಮಗೆ ಆ ಎಲ್ಲ ಅಲ್ಲೇನೇನಾಗಿದೆ ಎಲ್ಲವನ್ನೂ ಕೂಡ ಮಾಹಿತಿ ನಿಮ್ಗೆ ಕೊಡ್ತೀವಿ. ಇನ್ನು ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಕೂಡ ಇಂದೂವರೆಗೂ ಕೂಡ ಓಪನ್ ಆಗಿಲ್ಲ. ಯಾಕೆ ಆಗಿಲ್ಲ, ಇದು ಅವರ ಅಧಿಕಾರಿಗಳ ಪ್ರೈವೇಟ್ ಕಟ್ಟಡ ಅಲ್ವಲ್ಲ, ಸೊ ಹಾಗಾಗಿ ಓಪನ್ ಆಗಿಲ್ಲ ಅಷ್ಟೇ. ಇದು ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟ ಕಾಲೇಜು. ಸೊ ಇದರಡಿಯಲ್ಲಿ ಇದಕ್ಕೋಸ್ಕರ ಅಲ್ಲಿನ ವಿದ್ಯಾರ್ಥಿ ನಿಲಯವಾಗಿ ಕಟ್ಟಿರ್ತಾರೆ, ಬಟ್ ಯಾವುದೇ ಉಪಯೋಗಕ್ಕಂತೂ ಬಂದಿಲ್ಲ ಅದು. ಅಲ್ಲಿ ಈ ಹೋಗಿ ಕೆಲವೊಂದಷ್ಟು ಅಕ್ರಮ ಕೆಲಸಗಳನ್ನ, ಅಕ್ರಮ ಚಟುವಟಿಕೆಗಳನ್ನ ಮಾಡೋರಿಗೆ ಮಾತ್ರ ಇದು ಸರಿಯಾದ ವ್ಯವಸ್ಥೆ ಅನ್ನೋ ಥರ ಆಗಿದೆ. ಅಂಥವ್ರಿಗೆ ಹೇಳಿ ಮಾಡಿಸಿದ ಕಟ್ಟಡ ಅನ್ನೋ ರೀತಿಯಲ್ಲಿ ಈಗ ಬಳಕೆ ಆಗ್ತಿರುವಂಥದ್ದು. ಬೆಡ್ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಇದೇನು ಸರಿಯಾಗಿಲ್ಲದೆ ಇರೋದಕ್ಕೆ ಇನ್ನೂ ಓಪನ್ ಆಗಿಲ್ಲ ಅಂತ ಇಂಜಿನಿಯರ್ ಹೇಳ್ತಾರೆ. ಇತ್ತ ಇಂಜಿನಿಯರ್ಗೆ ವಿರುದ್ಧವಾಗಿ ಶಿಕ್ಷಣ ಇಲಾಖೆಯವರು ಮಾತಾಡ್ತಾರೆ, ಇಂಜಿನಿಯರ್ ಅವರು ಸರಿಯಾದ ರೀತಿಯಲ್ಲಿ ನಮಗೆ ಕೆಲಸ ಮಾಡಿಕೊಟ್ಟಿಲ್ಲ, ಸೊ ಹಾಗಾಗಿ ಇದನ್ನು ಓಪನ್ ಮಾಡಿಲ್ಲ ಅಂತ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಎತ್ತಾಕೊಳ್ಳೋದೆ ಆಗೋಗಿದೆ. ಶಿಕ್ಷಣ ಇಲಾಖೆಯವ್ರನ್ನ ಕೇಳಿದ್ರೆ ಇಂಜಿನಿಯರ್ ಮೇಲೆ ಹೇಳ್ತಾರಂತೆ, ಇನ್ನು ಇಂಜಿನಿಯರ್ನ ಕೇಳಿದ್ರೆ ಶಿಕ್ಷಣ ಇಲಾಖೆ ಮೇಲೆ ಎತ್ತಾಕ್ತಾ ಇದ್ದಾರೆ. DO ಕಚೇರಿ ಮತ್ತು ಸರ್ಕಾರಿ ಕಾಲೇಜಿನ ಪಕ್ಕದಲ್ಲಿರುವಂಥ ಈ ಕಟ್ಟಡ ಇದು. ಅಂದರೆ ಯಾರಿಗೂ ಬೇಕಾಗಿಲ್ಲ, ಸುಮ್ಮನೆ ಬಿದ್ದಿದ್ದೆ, ನಮಗೇನಕ್ಕೆ ಬೇಕು ಅನ್ನೋ ಒಂದು ಧೋರಣೆಯನ್ನು ಮನಸ್ಥಿತಿಯಲ್ಲಿ ಇವರು ಇಟ್ಕೊಂಡು ಬದುಕ್ತಾ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಆಸರೆ ಆಗಬೇಕಿದ್ದಂತಹ ಈ ವಿದ್ಯಾರ್ಥಿ ನಿಲಯ ಈಗ ಹಾಳು ಕೊಂಪೆಯಾಗಿ ಅಲ್ಲಿ ನಿರ್ಮಾಣವಾಗಿದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿನ ವ್ಯವಸ್ಥೆ ಏನಿದೆ, ಹೆಂಗಿದೆ, ಏನಕ್ಕೆ ಹಂಗಾದ್ರೆ ವರ್ಷಗಳೇ ಕಳೆದ್ರು ಕೂಡ ಯಾಕೆ ಇದನ್ನ ಓಪನ್ ಮಾಡಲಿಲ್ಲ, ವಿದ್ಯಾರ್ಥಿಗಳಿಗೆ ಏನಕ್ಕೆ ಹಸ್ತಾಂತರ ಮಾಡಿಲ್ಲ, ಯಾಕೆ ಏನಾದರೂ ಇಲ್ಲೂ ಕೂಡ ನಿಮ್ಮ ದುರಾಸೆಗೆ ಏನಾದರೂ ಒಳಗಾಗಿ, ಕಮಿಷನ್ ದಂಧೆಗೆ ಒಳಗಾಗಿ ಇದು ಕೂಡ ನಿರ್ಲಕ್ಷ್ಯಕ್ಕೊಳಗಾಯ್ತಾ? ಯಾಕೆಂದ್ರೆ ಅವರವರ ಕಟ್ಟಡಗಳು ಅವರಿಗೆ ಮಾಡ್ಕೊಳ್ಬೇಕಂತ ಪ್ರೈವೇಟ್ ಪ್ರಾಪರ್ಟಿಗಳೆಲ್ಲ ಏನಿರ್ತವೆ, ಸಾಕಷ್ಟು ಕಡೆ ನೋಡಿರ್ತೀವಲ್ಲ, ಸರಿಯಾದ ರೀತಿಯಲ್ಲಿ ಕಟ್ಕೊಳ್ತಾರೆ, ಸರಿಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇದು ಮಕ್ಕಳಿಗೆ ತಾನೇ, ಯಾರದೋ ಮಕ್ಕಳಿರ್ತಾರೆ ಅಲ್ಲಿ, ಅವರೇನಿರಲ್ವಲ್ಲ. ನೋಡಿ ಬಾಟಲ್ಗಳೆಲ್ಲ ಅಲ್ಲೇ ಬಿದ್ದಿದೆ, ಆ ಬಾಟಲ್ಗಳಾಗಿರ್ಬೋದು, ಆ ಲೋಟಗಳಾಗಿರ್ಬೋದು, ಎಲ್ಲ ಅಲ್ಲೇ ಬಿದ್ದಿದೆ. ಬೇಕಾಗಿಲ್ಲ, ಜನರು ಕಟ್ಟೋ ಟ್ಯಾಕ್ಸ್ ದುಡ್ಡು, ಅವರೇನು ದುಡ್ದು ಕಟ್ಟೋ ದುಡ್ಡಲ್ವಲ್ಲ, ಜನರು ದುಡ್ಡದು, ಏನಕ್ಕೆ ಬೇಕಾಗಾದ್ರೆ ಅದೆಲ್ಲ ನಾಚಿಕೆ ಆಗಬೇಕನ್ನೋ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಅಲ್ಲಿನ ಅಧಿಕಾರಿಗಳಿಗೆ ಯಾರ್ಯಾರಿದ್ರೆ, ಶಿಕ್ಷಣ ಇಲಾಖೆಯವರೇ ಬರಲಿ ಅಥವಾ ಅಲ್ಲಿನ ಇಂಜಿನಿಯರೇ ಬರಲಿ, ನಿಮಗೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು.
ಈ ರೀತಿಯಾಗಿ ಹಾಳು ಮಾಡಿಬಿಟ್ಟಿದ್ರಲ್ಲ, ಇದು ನಿಮ್ಮ ಬೇಜವಾಬ್ದಾರಿತನ ಒಂದ್ ಕಡೆ ಆದ್ರೆ, ನಿಮ್ಮದೇ ಮಕ್ಕಳು ಅಲ್ಲಿ ಏನಾದ್ರೂ ಆ ವ್ಯವಸ್ಥೆನ ಪಡ್ಕೊಳ್ಳೋದಾಗಿದ್ರೆ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇರಿ, ಒಮ್ಮೆ ಯೋಚನೆ ಮಾಡಿ. ತಪ್ಪು ಯಾರದೇ ಇರ್ಬೋದು, ಏನೇ ಮಿಸ್ಟೇಕ್ ಆಗಿರ್ಬೋದು, ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ಕೊಡುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು. ಇದು ಈ ವರದಿ ನೋಡಿನೂ ಕೂಡ ನೀವು ಇನ್ನೂ ಹಾಗೆ ಇರ್ತೀರಾ ಅಂತಂದ್ರೆ ನಿಮ್ಗೆ ಅದೇನು ಇಲ್ದಲ್ಲ, ನಾಚಿಕೆನೆ ಆಗುದಿಲ್ಲ ಅನ್ನೋದಷ್ಟೇ. ಆ ಪದವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೋದು, ನಿಮ್ಗೆ ಏನು ತಪ್ಪೇನಿಲ್ಲ. ಯಾಕೆಂದ್ರೆ ನೋಡಿ ಯಾವ ರೀತಿಯಾಗಿ ಅಲ್ಲಿ ಅಲ್ಲಿ ಬಿಸಾಕಿರುವಂತಹ ವಸ್ತುಗಳನ್ನ ನೋಡಿ, ಬಾಟಲ್ಗಳನ್ನ ನೋಡಿ, ಐಸ್ಬಿಟ್ ಎಲೆಗಳನ್ನ ನೋಡಿ, ಯಾರೋ ಬರ್ತಾರೆ ಫ್ರೀ ಆಗಿ ಒಂದು ಜಾಗ ಸಿಕ್ತು ಆರಾಮಾಗಿ ಏನೋ ಪಾರ್ಟಿ ಮಾಡ್ಕೊಂಡು ಹೋಗೋಣ. ವಿಷ ಜಂತುಗಳು ಇಲ್ಲಿ ಹರಿದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದಲ್ಲಿ ಯಾವುದು ಕೂಡ ಇಲ್ಲಿ ಯಾವುದು ಒಂದು ಕಿಟಕಿ ಇರ್ಬೋದು, ಮತ್ತೆ ಗ್ಲಾಸ್ ಇರ್ಬೋದು, ಮತ್ತೆ ಇನ್ನಿತರ ಒಂದು ಉಪಕರಣಗಳು ಕೂಡ ಇಲ್ಲಿ ಎಲ್ಲ ಹಾಳಾಗಿ ಹೋಗಿದಾವೆ. ಆದ್ರೂ ಇನ್ನೂ ಕೂಡ ಇದ ಖಾನಾಪುರದ್ದು ಯಾವುದು ಒಂದು ಹಸ್ತಾಂತರಗೊಂಡು ಬಳದೆ ಇನ್ನ ಉದ್ಘಾಟನೆ ಕೂಡ ನಡೆಯದೆ ಶಿಕ್ಷಣ ಇಲಾಖೆ ಹಾಗೂ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ನೇರವಾಗಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡತಾರಂತ ಈಗ ಕೊಡ್ತಾ ಇದ್ದಾರೆ. ನಮ್ಗೆ ಹ್ಯಾಂಡ್ ಓವರ್ ಆದದನ್ನ ಈಗಲ್ಲ ಸರ್, ಆಗಲೇ ಅವ್ರಿಗೆ ಒಂದು ಮಾತಾಡ್ತಾ ಬೇಕಾದ್ರೆ ಹೇಳ್ತೀನಿ, ಯಾರೋ ಫೋನ್ ಮಾಡಿದ್ರು ನಡ್ಸಕ್ ಕೊಡಂದ್ರೆ ನಡ್ಸಕ್ ಕೊಟ್ಟೆ ಅಂತ. ಅದು ಯಾರಿಗೆ ಏನು, ಯಾರೋ ಫೋನ್ ಮಾಡಿದ ತಕ್ಷಣ ನಡ್ಸಕ್ ಕೊಟ್ಬಿಡ್ತಾರೆ? ಇಲ್ಲ ಇಲ್ಲ, ಸಂಬಂಧಪಟ್ಟವರಲ್ಲ, ಅದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಂದ. ಅದು ಸರ್ ಈಗ ಏನೋ ಒಂದು ನಡೀತದ, ಅದಕ್ಕೆ ಜವಾಬ್ದಾರಿ ನೀವು ಜನಪ್ರತಿನಿಧಿ ಆಗ್ತಾರೆ. ಇಲ್ಲ, ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಟೈಮಿಂಗ್ ಅಂತ ಹೇಳಿ ಬಹಳಷ್ಟು ರಿಕ್ವೆಸ್ಟ್ ಮಾಡಿದಾಗ ನಾನು ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಬ್ರು ಯಾರೋ ಇನ್ನೊಬ್ರು ಯಾರೋ ಏನೋ ನಡೆಸ್ತಾರೆ, ನಾವು ನಡ್ಸಕ್ ಕೊಡ್ರಿ ಅಂತ ಕೊಡ್ತಾರೆ. ಇಲ್ಲ 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 ಇಲ್ಲ, ಅವ್ರಿಗೆ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ, ಭಾಳ ಒಂದು 2 ದಿವಸ ಆಯ್ತು, 2 ದಿವಸ ಕೊಡ್ರಿ ಅಂತ ಹೇಳಿದ್ರು ಅವರು. ಅಷ್ಟು ನಡೆಸಿ ಅವ್ರು ಖಾಲಿ ಆಗಿದ್ದಾರೆ. ಬೇಜವಾಬ್ದಾರಿತನ ಸರ್, ಯಾರು ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೊಟ್ರಿ. ನಾಳೆ ಇನ್ನೊಬ್ರು ಯಾರೋ, ನಾವು ಬೇಜವಾಬ್ದಾರಿ ಅಲ್ಲ, ಇದು ನಮ್ಮ ಇವರು ಶಾಸಕರ ಒಂದು ಆಫೀಸ್ ಇಂದ ಅಲ್ಲಿ ಅವ್ರ ಪಿ ಹೇಳಿದ್ದು. ಅಲ್ಲ, ಅವ್ರ ಏನ ಹೇಳಿ ಸರ್, ಬೇಜವಾಬ್ದಾರಿ ಅಲ್ಲ, ಅವರು ಪಿ ಅವ್ರು ಬೇಜವಾಬ್ದಾರಿ ನಾವು ಅಂತ ಇಲ್ಲ. ನಿಮ್ಮ ಮಧ್ಯದಿಂದ ಯಾರೋ ಫೋನ್ ಮಾಡಿದ ತಕ್ಷಣ ನೀವು ಕೊಟ್ರಿ ಯಾರು ಅಂತ ಅಲ್ಲ. ಅಲ್ಲ, ಪಿ ಎ ಕನ್ಫರ್ಮ್ ಮಾಡಿ ಕೊಟ್ಟಿದ್ದೆ ಶಾಸಕರ ಪಿ. ಆಮೇಲೆ ಇನ್ನೊಂದು ಆ ಡಿಪಾರ್ಟ್ಮೆಂಟ್ ಕೂಡ, ಚೈಲ್ಡ್ ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿದ್ರು ಏನಂತೇಳಿ, ನಮ್ಮಲ್ಲಿ ಆರ್ಡರ್ ಕೂಡ ಇದೆ, ನಮ್ಮ ಕಮಿಷನರ್ ಆರ್ಡರ್ ಮಾಡಿದ್ದು, ಸರ್ಕಾರಿ ಏನಾದ್ರೂ ಕಚೇರಿಗಳು ಖಾಲಿ ಇತ್ತು ಅಂದ್ರೆ ಅದನ್ನ ನಡೆಸಲಿಕ್ಕೆ ನೀವು ತಗೋಬಹುದು ಅಂತ ಹೇಳಿ ಅವ್ರು ಕೂಡ ಹೇಳಿದ್ರು. ಆ ಲೆಟರ್ ತಂದು ಕೊಡ ಅಂತ ಹೇಳಿದ್ವಿ, ನಾನು ಕೊಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಅಷ್ಟೆಲ್ಲ ಮತ್ತಲ್ಲಿ ವರ್ಕರ್ಸ್ ಬರಬೇಕು ಅಂತ ಹೇಳ್ತಾ ಇದಾರೆ ಸರ್. ಅದ ಸರ್ಕಾರ ತಾಲೂಕಾಧಿಕಾರಿಗಳು ತಗೋಬೇಕು, ಮತ್ತೆ ಮಾನ್ಯ ಶಾಸಕರಾಗಿರ್ಬೋದು, ಶಿಕ್ಷಣ ಸಚಿವರು ಅದನ್ನ ಆಕ್ಷನ್ ತಗೋಬೇಕು ಸರ್. ಬಟ್ ಅದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡೋದು ಎಷ್ಟು ಸರಿ ಸರ್? ಅಲ್ಲ, ನಿಮ್ ಸಂಬಂಧ ಬರಂಗಿಲ್ಲ ಅಂತ ಹೇಳ್ತಾರಲ್ಲ ಅವರು ಪ್ರಿನ್ಸಿಪಲ್. ಯಾರಿಗೆ ಸರ್? ಈ ವಿದ್ಯಾರ್ಥಿಗಳಿಗೆ ಬರಂಗೇನೆ ಇಲ್ಲ, ವಿದ್ಯಾರ್ಥಿಗಳು ಅದಾರಲ್ಲ ಸರ್, ಅವರು ವಿದ್ಯಾರ್ಥಿಗಳು ಅದ. ನಾವೇನ್ ಕೇಳ್ತಾರೆ ಸರ್, ಮೂಲಭೂತ ಹಕ್ಕು ಕೊಡ್ರಿ ಅಂತ ಕೇಳ್ತೀವಿ, ಹಾಸ್ಟೆಲ್ ಅನ್ನ ಕಟ್ಟಿ ಕೊಡ್ರಿ ಅಂತ ಹೇಳ್ತಾರೆ, ಕಟ್ಟಿರ್ತಕ್ಕಂಥ ಹಾಸ್ಟೆಲ್ ಅನ್ನ ಕೊಡ್ರಿ ಅಂತ ಕೇಳ್ತಾ ಇದ್ವಿ. ನಾವು ಬಿಲ್ಡಿಂಗ್ ಕೇಳ್ತಾ ಇಲ್ಲ, ಬಿಲ್ಡಿಂಗ್ ಆಗಿದ್ದ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀವಿ. ನಾವು ಕಾರ್ ಕೇಳ್ತಾ ಇಲ್ಲ ಸರ್, ಎ ಸಿ ರೂಮ್ಗಳು ಕೇಳ್ತಾ ಇಲ್ಲ. ಇರ್ತಕ್ಕಂಥ ರೂಮ್ಗಳನ್ನ ಕರೆಕ್ಟ್ ಆಗಿ ಗ್ಲಾಸ್ಗಳನ್ನ ಹಾಕಿ ಅದು ಒಂದು ಬೇರೆ ದುಶ್ಚಟಗಳಿಗೆ ತಾಣವಾಗದಂತೆ ನೋಡಿಕೊಳ್ಳುವಂತೆ ನಾವು ಕೇಳ್ತಾ ಇದ್ದೀವಿ ಸರ್. ಈಗೇನ ಶಾಸಕರು ಬರ್ತಾನಂದ್ರೆ, ಶಾಸಕರು ಬರದೇ ಇದ್ರೆ ಅಕಸ್ಮಾತ್ ನಮ್ಮ ಸಮಸ್ಯೆಗಳನ್ನ ಇವತ್ತು ಅವ್ರ ಬಗ್ಗೆ ಅರಿಸದೇ ಇದ್ರೆ ವಿದ್ಯಾರ್ಥಿ ಪರಿಷತ್ ರಸ್ತೆಗಳಿಗೆ ಹೋರಾಟ ಮಾಡುತ್ತೆ. ಮಾರ್ಚ್ ತಿಂಗಳಲ್ಲಿ 2022 ಮಾರ್ಚಕ್ಕೆ ಇದು ಪೂರ್ಣಗೊಂಡು ಪ್ರಿನ್ಸಿಪಾಲ್ ಅವರಿಗೆ ಹಸ್ತಾಂತರಗೊಳಿಸಿದ್ದಾರೆ ಶಿಕ್ಷಣ ಇಲಾಖೆಗೆ. ಆದರೆ ಇನ್ನೋರಿಗೂ ಕೂಡ ಇದು ಉದ್ಘಾಟನೆಗೊಂಡಿಲ್ಲ. ಇಷ್ಟೊಂದು ಕೋಟಿಗಟ್ಟಲೆ ದುಡ್ಡನ್ನು ಹಾಕಿ ಇದೊಂದು ವಸತಿ ನಿಲಯನ್ನು, ವಿದ್ಯಾರ್ಥಿ ನಿಲಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಇದು ಈಗಾಗಲೇ ಇದು ಕುಡುಕರ ಅಡ್ಡ ಆಗಿ ಇಲ್ಲಿ ಎಲ್ಲ ತಾವುಗಳು ದೃಶ್ಯದಲ್ಲಿ ನೋಡಿರ್ಬೋದು, ಕುಡುಕರ ಅಡ್ಡ ಆಗಿ ನಿರ್ಮಾಣವಾಗಿದೆ. ಮತ್ತು ಕೆಲವೊಂದು ಕಸಕಡ್ಡಿಗಳಿಂದ ಸಂಪೂರ್ಣ ಇದು ಮುಚ್ಚಿಕೊಂಡಂತೆ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇದು ನಿಲಯದ ಒಂದು ಕಿಟಕಿ ಇರ್ಬೋದು, ಕಿಟಕಿಯ ಗ್ಲಾಸ್ಗಳಿರ್ಬೋದು, ಕಿಟಕಿಯ ಮತ್ತು ಇನ್ನಿತರ ಪೀಠೋಪಕರಣಗಳು ಕೂಡ ಇಲ್ಲಿ ಹಾಳಾಗಿ ಹೋದಂಥ ದೃಶ್ಯಗಳು ಇಲ್ಲಿ ಇದರಲ್ಲಿ ಕಂಡು ಬರ್ತಾ ಇದೆ. ಸರ್ಕಾರ ಇಷ್ಟೊಂದು ಶಿಕ್ಷಣಕ್ಕಾಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿದರೂ ಕೂಡ ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಇಂಜಿನಿಯರ್ ಕಾಂಟ್ರಾಕ್ಟರ್ಗಳ ಒಂದು ಕಳಪೆ ಇರ್ಬೋದು, ಹಾಗೂ ಅವರ ನಿರ್ಲಕ್ಷ್ಯದಿಂದ ಇದು
ಸಂಪೂರ್ಣ ದುರಸ್ತಿ ವ್ಯವಸ್ಥೆಗೂ ಕೂಡ ಇಲ್ಲಿ ಬಂದಿರುವುದು ಕಂಡು ಬರ್ತಾ ಇದೆ. ಇಲ್ಲಿ ನಾವು ಇಂಜಿನಿಯರ್ ಅನ್ನು ಕೇಳಿದರೆ ಅವರು ಶಿಕ್ಷಣ ಇಲಾಖೆ ಮೇಲ್ಗಡೆ ಹೇಳ್ತಾರೆ, ಶಿಕ್ಷಣ ಇಲಾಖೆಯವ್ರನ್ನ ಕೇಳಿದರೆ ಇಂಜಿನಿಯರ್ ಅನ್ನು ಹೇಳುವಂಥದ್ದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕುವಂಥ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ. ಆದರೆ ಏನು ಇಂಜಿನಿಯರ್ ಅವರು ಇದ್ದಾರೆ, ಸಗುಣ್ಸಿ ಅವರು ಇಂಜಿನಿಯರ್ ಇದ್ದಾರೆ, ಅವ್ರನ್ನ ಕೇಳಲಿಕ್ಕೆ ಹೋದರೆ ನೀನು ಏನು ಮಾಡ್ಕೋತೀಯ ಮಾಡ್ಕೋ, ಅದು ಏನು ಕೊಡಲಿಕ್ಕೆ ಆಗೋದಿಲ್ಲ, ನಾವು ಇಷ್ಟೇ ಮಾಡಿರೋದು ಅಂಥೇಳಿ ನಮಗೆ ಒಂದು ಉಡಾಪಿ ಉತ್ತರವನ್ನು ಕೊಡುವಂಥ ಒಂದು ಕೆಲಸ ನಡೀತಾ ಇದೆ. ಅದಕ್ಕೆ ನಮ್ಮದೊಂದು ಕಳಕಳಿ ವಿನಂತಿ, ಮಾನ್ಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟ ಮೇಲಾಧಿಕಾರಿಗಳಿರ್ಬೋದು, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಇತ್ತ ಕಡೆ ಗಮನ ಹರಿಸಿ ಏನು ಈ ಒಂದು ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಸತಿ ನಿಲಯ ಇದೆ, ಇದಕ್ಕೆ ಒಂದು ಉದ್ಘಾಟನೆಗೊಂಡು ಇದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನುವಂಥ ಮುಖಾಂತರ ಈ ಮಾಧ್ಯಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ರಾಜಶೇಖರ್ ಹಿಂಡಲಗಿ, ಸಾಮಾಜಿಕ ಕಾರ್ಯಕರ್ತರು. ಈಗ ನೋಡಿ ಅಲ್ಲಿ ಮಾತನಾಡಿದ್ದು ಕೂಡ ಕೇಳಿಸ್ಕೊಂಡ್ರಿ, ಏನಕ್ಕೆ ಈ ಥರ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಏನೇನು ಆಗ್ತಾ ಇದೆ, ಇದನ್ನು ಯಾರ್ಯಾರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ಹೇಳಿದ್ರು. ಅಂದರೆ ಉಪಯೋಗ ಆಗ್ತಿರೋದು ಬೇರೆ ಯಾರಿಗೂ ಅಲ್ಲ, ಈ ಈ ಕುಡುಕರು ಯಾರ್ಯಾರು ಇರ್ತಾರೆ ಅಥವಾ ಬೇರೆ ಏನಾದರೂ ಅಕ್ರಮ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಒಂದು ಜಾಗ ಬೇಕು ಅಂತ ಹುಡುಕ್ತಾರಲ್ಲ, ಅಂಥವ್ರಿಗೆ ಜಾಗ ಪರ್ಫೆಕ್ಟ್ ಆಗಿದೆ, ಅದಕ್ಕೆ ಮಾತ್ರ ಕಟ್ಸಿದ್ದಾರೆ ಇವರು. ಅದಕ್ಕೆ ಹೆಮ್ಮೆ ಪಡಬೇಕು, ಆ ಇಂಜಿನಿಯರ್ ಆಗಿರ್ಬೋದು ಈ ಒಂದು ಗ್ರ್ಯಾಂಟ್ ಯಾರು ಸ್ಯಾಂಕ್ಷನ್ ಮಾಡಿದ್ರು ಇದನ್ನು ಮಾಡಲಿಕ್ಕೆ ಅಂತ. ಜೊತೆಗೆ ಈ ಇಲಾಖೆ ಅಥವಾ ಈ ಕಟ್ಟಡ ಬರುವಂತಹ ಅಧಿಕಾರಿಗಳ ಇಲಾಖೆ ಏನಿದೆ ಇವರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬೇಕಲ್ಲ, ಹೋಗಿ ಒಂಥರ ವರ್ಷಕ್ಕೊಂದು ಆ್ಯನಿವರ್ಸರಿ ಥರ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ನೀವೆಲ್ಲ, ಭಾಳ ಖುಷಿಯಾಗುತ್ತೆ. ಹಲೋ, ಎಸ್, ಅಲ್ಲಿನ ಸ್ಥಳೀಯರು ರಾಜಶೇಖರ್ ಹಿಂಡಲಗಿಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ಕಟ್ಟಡ ನಿರ್ಮಾಣ ಆಗಿ? ಕಟ್ಟಡ ನಿರ್ಮಾಣ ಆಗಿ ಸುಮಾರು ಒಂದೂವರೆ ವರ್ಷ ಕಳೆದು ಹೋಗಿದೆ ಸರ್. ಇದು ಓಕೆ, ಆಲ್ರೆಡಿ ಇದು 1 ಕೋಟಿ ರೂಪಾಯಿ ಒಂದು ಅನುದಾನದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ನಿಲಯ ಅಂತ ಹೇಳಿಕೇಸಿ ಇದನ್ನೇನು March 2022 ಇಂಜಿನಿಯರ್ ಅವರು ಕಾಂಟ್ರಾಕ್ಟರ್ ಅವರು ಪ್ರಿನ್ಸಿಪಾಲ್ ಅವರಿಗೆ ಇದನ್ನು ಹಸ್ತಾಂತರ ಮಾಡಿದ್ದಾರೆ. ಆದ್ರೆ ಇನ್ನವರಿಗೆ ಕೂಡ ಅದು ಯಾವುದೇ ಉದ್ಘಾಟನೆಗೊಂಡಿಲ್ಲ, ಅಲ್ಲಿ ಯಾವುದೇ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಇರ್ಲಿಕ್ಕೆ ಅನುಕೂಲ ಕೂಡ ಆಗಿಲ್ಲ, ಅದೊಂದು ಕುಡುಕರ ಅಡ್ಡಾಗಿ ಒಂದು ನಿರ್ಮಾಣವಾಗಿದೆ ಸರ್. ಇದು ಯಾಕೆ ಇಂಥ ನಿರ್ಲಕ್ಷ್ಯ ಕೊಯಿಸ್ತಾ ಇರೋದು? ಹಾಗಾದ್ರೆ ನಿರ್ಲಕ್ಷ್ಯ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ, ಇಲ್ಲ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ಇದೆಯಾ, ಇಲ್ಲ ಸಂಬಂಧಪಟ್ಟ ಮೇಲಾಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ, ಇದ್ರಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ಇಂಜಿನಿಯರ್ ಅವ್ರು ಕೇಳಕ್ ಹೋದ್ರೆ ಶಿಕ್ಷಣ ಇಲಾಖೆ ಹೇಳ್ತಾರೆ, ಶಿಕ್ಷಣ ಇಲಾಖೆ ಅವ್ರು ಕೇಳಿದ್ರೆ ಇಂಜಿನಿಯರ್ ಅವರ ತಪ್ಪುಗಳನ್ನ ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್. ಮತ್ತೆ ಅದರಲ್ಲಿಯೂ ಕೂಡ ಇದು ಖಾನಾಪುರ ತಾಲೂಕು ಒಂದು ದಟ್ಟಾರಣ್ಯ ಪ್ರದೇಶದಲ್ಲಿ ಇರುವಂತ ಒಂದು ಹಳ್ಳಿಗಳಿಂದ ಕೂಡಿದಂತ ಒಂದು ತಾಲೂಕು ಇದಾಗಿದೆ ಸರ್. ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೆ 1 ಕೋಟಿ ರೂಪಾಯಿ ಆಲ್ರೆಡಿ ವ್ಯಯ ಮಾಡಿ 1.5 ವರ್ಷ ಕಳೆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಇರ್ಲಿಕ್ಕೆ ಇಲ್ಲಿ ಅನುಕೂಲ ಇಲ್ಲದಂತಾಗಿದೆ. ಮತ್ ಸಂಪೂರ್ಣವಾಗಿ ಕಿಟಕಿಗಳು ಪೀಠೋಪಕರಣಗಳು ಎಲ್ಲ ಒಡೆದು ಹೋಗಿದೆ ಸರ್. ಸೋಲಾರ್ ಅಲ್ಲಿ ಪ್ಲಾಂಟ್ ನಾನ್ ಪ್ರಶ್ನೆ ಮಾಡಿದ ಇವಾಗ ಏನಂದ್ರೆ, 1 ವರ್ಷ 2 ವರ್ಷ ಆಗ್ತಾವಂತಲ್ಲ, ಈ 2 ವರ್ಷಕ್ಕೆ ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಯಾರ್ಯಾರು ಬರ್ತಾರೆ, ಸ್ಥಳೀಯ ಶಾಸಕರು ಅದು ಮತ್ತೊಬ್ರು ಯಾರು ಬರ್ತಾರೆ, ಎಲ್ಲರನ್ನ ಕರೆಸ್ಬಿಟ್ಟು ಒಂದು ಆ್ಯನಿವರ್ಸರಿ ತರ ಮಾಡಿ ಅದೇ ಜಾಗದಲ್ಲಿ ಮಾಡಿ, ಹಂಗೆ ಇರಲಿಲ್ಲ ಎಲ್ಲರೂ ಇನ್ವೈಟ್ ಮಾಡಿ ಮಾಡಿ ಯಾಕೊತ್ತಾ ಗೊತ್ತಾಗ್ಲಿ ಅವ್ರಿಗೆ ನಾಚಿಕೆ ಆಗ್ಬೇಕು ಈ ತರ ಈ ರೀತಿಯಾಗಿ ಬಿಡ್ತಾರೆ ಅಂತಂದಾಗ ಗೊತ್ತಿಲ್ಲ. ಒಳಗೆ ಇಲ್ಲ ಸರ್, ನಾವು ಇವಾಗ ಚಳಿಗಾಲ ಅಧಿವೇಶನ ದಿನಾಂಕ 19 ತಾರೀಕಿಂದ ಇಲ್ಲಿ ಪ್ರಾರಂಭವಾಗ್ತಾ ಇದೆ ಬೆಳಗಾವಿಯಲ್ಲಿ. ಇದಕ್ಕೆ ಮೊನ್ನೆ ನಾವು ಸಚಿವರು ಏನು ಶಿಕ್ಷಣ ಸಚಿವರು ಇದಾವೆ ಅವರು ಕಿತ್ತು ಇದು ಖಾನಾಪುರಕ್ಕೆ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಕೆಲವೊಂದು ಸಮಸ್ಯೆಗಳು ಏನು ತಾಲೂಕಿನಲ್ಲಿ ಆಗ್ತಾ ಇದಾವೆ ಅಂತ ಅವ್ರು ಶಿಕ್ಷಣದ ಬಗ್ಗೆ ಇವ್ರ ಬಗ್ಗೆ ಕಾಳಜಿ ವಹಿಸಬೇಕನ್ನುವಂತ ಒಂದು ದೊಡ್ಡ ನಾವು ಪ್ರತಿಭಟನೆಯನ್ನು ಕೂಡ ಹಾಕೋಬೇಕಂತೇಳಿ ವಿಚಾರ ಮಾಡಿದೀವಿ ಸರ್. ಖಂಡಿತ. ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಏನು ಈ ಸರ್ಕಾರಿ ಒಂದು ಪ್ರಥಮ ದರ್ಜೆ ಕಾಲೇಜಿನ ಒಂದು ವಿದ್ಯಾರ್ಥಿ ನಿಲಯ ಇದೆ, ಇನ್ನು ಇದು ಮೇಲಿನ ಅಧಿಕಾರಿಗಳಿಗೆ ಇದು ತಾವು ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ಬೇಕು ಸರ್. ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಳ್ಕೊಂಡು ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಈ ಕಟ್ಟಡ ಅನುಕೂಲ ಆಗ್ಬೇಕು. ನಾವು ಕೂಡ ಅಲ್ಲಿ 1 ನಿಮಿಷ, ನಾವು ಅಲ್ಲಿನ ಇವರು ಪ್ರಾಂಶುಪಾಲ್ ಆಡಿದ್ದಾರೆ ಅವ್ರಿಗೂ ಕೂಡ ಇವಾಗ ದೂರವಾಣಿ ಸಂಪರ್ಕ ತಗೊಂಡು ನಾವು ಮಾತನಾಡ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕಾಗಿ ರಾಜಶೇಖರ್. ಹೌದು, ಈಗ ಅವ್ರಿಗೂ ಅವ್ರ ಕೋಪನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಫಾರೆಸ್ಟ್ ಏರಿಯಾ ಅಂತ ಬಂದಾಗ ಅಲ್ಲಿ ಮಕ್ಕಳು ಡೈಲಿ ಅಪ್ ಅಂಡ್ ಡೌನ್ ಮಾಡುವಂಥದ್ದು ಭಾರಿ ಕಷ್ಟ, ಅದು ಸೇಫ್ ಅಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ಅಂತಹ ಜಾಗಗಳಲ್ಲೆಲ್ಲ ಕೂಡ ಒಂದು ಒಂದು ವಸತಿ ನಿಲಯ ಆಗಿರ್ಬೋದು, ವಿದ್ಯಾರ್ಥಿಗಳ ನಿಲಯ ಆಗಿರ್ಬೋದು, ವಿದ್ಯಾರ್ಥಿ ನಿಲಯ ಇರುತ್ತಲ್ಲ, ಏನದನ್ನೆಲ್ಲ ಮಾಡಿಕೊಡ್ತಾರೆ. ಸೊ ಆದರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದಾಗ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಅಥವಾ ಸರಿಯಾದ ರೀಸನ್ ಏನು ಅಂತನಾದರೂ ಅಲ್ಲಿನ ಜನರಿಗೆ ಹೇಳಿಬಿಟ್ರೆ ಅವ್ರ ಮೇಲೆ ಇವ್ರು ಹೇಳೋ ಇವ್ರ ಮೇಲೆ ಅವ್ರು ಹೇಳೋದಿಲ್ಲ, ಗೊತ್ತಿರುತ್ತೆ ನಿಮಗೆ ಅಲ್ಲಿ ಏನು ಫಾಲ್ಟ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ.
ನಿಮ್ಮ ಎಲ್ಲ ಆಡಳಿತ ನಿಮ್ಮ ಆಡಳಿತದಲ್ಲಿ ನಿಮಗೆ ನಿಮ್ಮ ಅಂಡರಲ್ಲಿ ಬರುವಂಥ ಕೆಲವೊಂದಷ್ಟು ಏನು ಬರುತ್ತೆ ಈ ಥರ ಕಟ್ಟಡಗಳಾಗಿರ್ಬೋದು ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ವಿಷಯ ಗೊತ್ತಿರುತ್ತೆ ನೋಡಪ್ಪ, ಇದಕ್ಕೆ ಈ ಸಮಸ್ಯೆ ಇರೋದ್ರಿಂದ ಇದು ಹಿಂಗಾಗ್ತಾ ಇಲ್ಲ, ಇದು ಕ್ಲಿಯರ್ ಆದರೆ ಇಷ್ಟೇನೋ ಮಾತಿರುತ್ತೆ, ಅದನ್ನಾದರೂ ಹೇಳ್ಬೋದಲ್ವಾ ನೀವು ಏನಕ್ಕಾಗಿದೆ ಅಂತ? ಇಲ್ಲ ಅದಕ್ಕೆ ಏನು ಮಾಡ್ಬೋದು ಅದನ್ನಾದರೂ ಪ್ರಯತ್ನ ಮಾಡ್ಬೋದಲ್ವಾ? ಇಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಯಾರು ಆ ಸ್ಥಳೀಯ ಶಾಸಕರು ಅಥವಾ ಇನ್ಯಾರು ಬರ್ತಾರೆ ಅವರು ಒಂದು ಕೆಲಸ ಮಾಡಿ ಸರ್, ಏನೇನೋ ಮಾಡ್ತೀರಂತೆ, ಇನ್ನು ಎಲೆಕ್ಷನ್ ಬಂತು, ಕ್ಯಾಂಪೇನ್ ಮಾಡ್ತೀರಾ, ಅಲ್ಲಿ ಇಲ್ಲಿ ಓಡಾಡ್ತೀರಾ, ಒಂದಷ್ಟು ಜನ ನಿಮ್ಮ ಬರುವಂತಹ ಫಾಲೋವರ್ಸ್ನೆಲ್ಲ ಜೊತೆಲಿ ಇಕ್ಕೊಂಡು ಓಡಾಡ್ತಾ ಇರ್ತೀರಾ, ಅಟ್ಲೀಸ್ಟ್ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಜಾಗನ ಸ್ವಚ್ಛತೆ ಮಾಡಿ ಇದಕ್ಕೇನು ಬೇಕು ವ್ಯವಸ್ಥೆ ಮಾಡಿಬಿಟ್ಕೊಟ್ರೆ, ಯೋಚನೆ ಮಾಡಿ ಜನ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ ಯೋಚನೆ ಮಾಡಿ. ಇನ್ನು ಅಲ್ಲಿನ ಸಾಮಾಜಿಕ ಹೋರಾಟಗಾರರಂತಹ ರಾಜು ಕಾಂಬ್ಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ರಾಜು ಅವರೇ ನಮಸ್ತೆ. ರಾಜು ಕೇಳಿಸ್ತಾ ಇದೆಯಾ ಮಾತನಾಡ್ತಿರೋದು? ಓಕೆ, ಈಗ ನೀವು ಸಾಮಾಜಿಕ ಹೋರಾಟಗಾರರು ಅಂತ ಗೊತ್ತಾಯ್ತು, ಬಹಳ ಸಂತೋಷ. ಈಗ ಈ ಒಂದು ಕಟ್ಟಡದ ವಿಚಾರವಾಗಿ ಏನೆಲ್ಲ ಪ್ರಯತ್ನ ಮಾಡಿದ್ರಿ ನೀವು? ಮೊನ್ನೆ ಒಂದು ವಿದ್ಯಾರ್ಥಿ ಅವರು ಹೋರಾಟ ಮಾಡಿದ್ರೆ ಸರ, ತಹಶೀಲ್ದಾರ್ ಅವ್ರಿಗೆ ಸಾಕಷ್ಟು ಸಲ ಮದುವೆ ಇದು ಮನವಿ ಕೂಡ ಕೊಟ್ಟಿದೆ ಅಂತ ಹೇಳ್ತಾರ ಅವರು, ಮತ್ತು ಸರ್ಕಾರ ಮಟ್ಟ ಇವರು ತಹಶೀಲ್ದಾರ್ ಅವರು ಅದು ಮನವಿ ಕಳಿಸಿಲ್ಲ. ಯಾಕಂದ್ರೆ ಇವರು ಒಂದು ಕೋಟಿಗಿಂತ ಮೇಲೆ ಅವರು ದುಡ್ಡು ಖರ್ಚು ಮಾಡ್ಕೊಂಡು ಅದು ಬಿಲ್ಡಿಂಗ್ ಕಟ್ಟಡ ಕಟ್ಟಿದೈತ್ರಿ ಸರ. ಸರಿ, ಯಾಕೋ ಇದು ಇನ್ನೂ ಹುಡುಗರ ಸಲುವಾಗಿ ಅವರು ಬಿಲ್ಡಿಂಗ್ ಅವೈಲೇಬಲ್ ಮಾಡ್ಕೊಂಡು ಕೊಟ್ಟಿಲ್ಲ. ಈಗ ಅಲ್ಲಿನ ಸ್ಥಳೀಯ ಶಾಸಕರು ಯಾರು ಬರ್ತಾರೆ? ಸ್ಥಳೀಯವಾಗಿ ಶಾಸಕರ ಅಂಜಲಿ ಹೇಮಂತ್ ನಿಂಬಾಳ್ತಾರ ಅವರು. ಓಕೆ, ಅವ್ರ ಕೆಲಸ ಎಲ್ಲ ಮಾಡ್ಕೊಡ್ತಾರಲ್ಲ, ಅವ್ರಿಗೊಂದ್ಸಲ ಮನವಿ ಕೊಡ್ಬೇಕಿತ್ತು, ನೀವು ಹಿಂಗಾಗಿದೆ ನೋಡಿ ಏನೋ ಒಂದು ವ್ಯವಸ್ಥೆ ಮಾಡಿ ಅಂತ. ಸರ್ ನೋಡ್ರಿ ಸರ್, ನನ್ನ ಅನಿಸಿಕೆ ಪ್ರಕಾರ ತಾಲೂಕಿನ ಶಾಸಕ ಇರಬಹುದು, ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಇರಬಹುದು, ಮತ್ತು ನಮ್ಮ ಮುಖ್ಯಮಂತ್ರಿ ಇರಬಹುದು, ಸ್ವಂತ ಕೆಲಸ ಯಾವ ತರ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ. ಈಗ ಫೈನ್, ಈಗ ಎಲ್ಲ ಒಂದು ರಾಜು ಅವರೇ ಏನ್ ಗೊತ್ತಾ, ಗೊತ್ತಿಗೆ ಗೊತ್ತಾಗಿದೆ ಇವಾಗ ಏನಾಗಿದೆ ಏನಾಗಿಲ್ಲ ಅನ್ನೋದು ಎಲ್ಲ ಮಾಹಿತಿ ಇದೆ. ಸೊ ಏನ್ ಆಗ್ಬೇಕು ಅಂತ ಏನಿದೆ ಅದನ್ನ ನೀವೆಲ್ಲರೂ ಸೇರ್ಕೊಂಡು ಆದಷ್ಟು ಬೇಗ ಈ ವರದಿನೂ ಕೂಡ ಅಲ್ಲಿ ಯಾರೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರಿದ್ರೆ ಇದೇ ವರದಿನ ತಗೊಂಡೋಗಿ ತೋರಿಸಿ ಅವ್ರಿಗೆ, ತೋರಿಸ್ಬಿಟ್ಟು ನಮ್ಮ ರಿಪೋರ್ಟರ್ ಕೂಡ ಇರ್ತಾರೆ, ಸೊ ಅವ್ರನ್ನ ಜೊತೆ ಕರ್ಕೊಂಡೋಗಿ ಇದಕ್ಕೆ ಸರಿಯಾದ ವ್ಯವಸ್ಥೆ ಆಗೋವರೆಗೂ ಬಿಡಬೇಡಿ. ಓಕೆನಾ? ಕರೆಕ್ಟ್ ಐತ್ರಿ. 8 ತಾರೀಕು ಮಟ ಅಲ್ಟಿಮೇಟ್ ಕೊಟ್ಟಿದೈತ್ರಿ ಅವ್ರಿಗೆ, ಗವರ್ಮೆಂಟ್ಗೆ 8 ತಾರೀಕು ಮಟ ಅಲ್ಟಿಮೇಟ್ ಕೊಟ್ಟಿದೈತಿ. ಒಂದ್ ವೇಳೆ 8 ತಾರೀಕು ಮಟ ಅವ್ರು ಮಾಡ್ಲಿಲ್ಲ ಅಂದ್ರೆ ತಾವು ಕೂಡ ಸ್ವೀಕಾರ ಮಾಡ್ಬೇಕು, ಮತ್ತು ಅಧಿಕಾರಿ ಏನ್ ಬರ್ತಾರೆ ಅದು ಸೆಕೆಂಡ್, ಮತ್ತು ಅವರು ಜನಪ್ರತಿಗಳು ಅವ್ರು ಬರ್ತಾರೆ ಅದು ಸೆಕೆಂಡ್ ರೀ. ತಾವು ನಮ್ಗೆ ಸ್ವೀಕಾರ ಮಾಡ್ಬೇಕು, ಮತ್ತು ಹುಡುಗರಿಗೆ ಅವರು ಬಿಲ್ಡಿಂಗ್ ಸಿಗೋ ಹಂಗ, ಮತ್ತು ಉಚಿತ ಅಂದ್ರೆ ಆಯಾ ಲೆವೆಲ್ ದಾಗ ಅದು ಇದ್ದಿತ್ತು ಬಿಲ್ಡಿಂಗ್ ಹುಡುಗರಿಗೆ ಅವೈಲೇಬಲ್ ಮಾಡ್ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಈಗಂತೂ ಅವರು ಬೇರೆ ಬೇರೆ ಯೂಸ್ ಸಲುವಾಗಿ ಯೂಸ್ ಮಾಡ್ತಾರೆ. ಖಂಡಿತ, ಖಂಡಿತ, ನಾವಂತೂ ನಿಮ್ಮ ಹೋರಾಟಕ್ಕೆಲ್ಲ ನಿಮ್ಮ ಜೊತೆಗೆ ನಾವು ವಿದ್ಯಾರ್ಥಿ ಒಳ್ಳೆ ಕೆಲಸಗಳಿಗೆ ಅಮೋಘ್ ಟಿವಿ ಸದಾ ನಿಮ್ ಜೊತೆ ಇರ್ತೇವೆ. ಥ್ಯಾಂಕ್ ಯು ಮಾತನಾಡಿದಕ್ಕಾಗಿ ರಾಜು. ಅವರ ಅಲ್ಲಿನ ಪ್ರಾಂಶುಪಾಲರು ಆಗಿದ್ದಂತಹ ದಿಲೀಪ್ ಅಂತ ಯಾರಿದ್ದಾರೆ ಅವ್ರಿಗೂ ನಾವು ಫೋನ್ ಕಾಲ್ ಮಾಡಿದ್ವಿ, ಬಟ್ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಪಾಪ ಬಿಸಿ ಇರ್ತಾರಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು, ಅಲ್ಲಿ ಹಾಸ್ಟೆಲ್ಗೆ ಹುಡುಗರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಗೊತ್ತಿಲ್ಲ, ದಯವಿಟ್ಟು ಸರ್ ನಿಮ್ಮನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವು, ದಯಮಾಡಿ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಸಾಧ್ಯ ಆದರೆ ನೀವು ಕೂಡ ಒಂದು ಬಾರಿ ಮಕ್ಕಳ ಜೊತೆ ಹೋಗಿ ಮನವಿ ಮಾಡಿ ಯಾವ ಇಲಾಖೆಯವ್ರು ಏನು ಮಾಡಬೇಕು ಅದನ್ನು ಸರಿ ಮಾಡಿಸಿ. ಪರಿನಿರ್ಮಾಣ ಆಗಿದೆ ಇಲ್ಲೆಲ್ಲ, ಸೂತ್ರದವ ಕೆಲವೊಂದು ಬೇರೆ ಬೇರೆ ರೀತಿಯಿಂದ ಇಲ್ಲಿ ಒಂದು ಕೆಟ್ಟ ಚಟಗಳಿಗೆ ಒಂದು ಹೋಗುವಂಥ ಮಾರ್ಗವಾಗಿ ಇಲ್ಲಿ ಮಾರ್ಪಟ್ಟಿದೆ. ಇಲ್ಲೇ ಶೌಚ ಮಾಡೋದಿರ್ಬೋದು, ಎಲ್ಲ ಕಂಟಿಗಳ